ಇದೇ 11 ರಿಂದ 16 ರವರೆಗೆ ಉಕ್ರೇನ್ ನಲ್ಲಿ ಮಹಿಳಾ ಫುಟ್ಬಾಲ್ ಮಿನಿ ವಿಶ್ವಕಪ್ ನಡೆಯಲಿದೆ. ಈ ವಿಶ್ವಕಪ್ ಫುಟ್ಬಾಲ್ ನಲ್ಲಿ ಭಾರತದ ತಂಡವು ಭಾಗವಹಿಸುತ್ತಿದೆ. ಭಾರತದ ಮಹಿಳಾ ಫುಟ್ಬಾಲ್ ತಂಡದಲ್ಲಿ ಕರ್ನಾಟಕದ 5 ಮಹಿಳಾ ಆಟಗಾರರು ಆಯ್ಕೆಯಾಗಿದ್ದು ಇವರಲ್ಲಿ 3 ಬೆಳಗಾವಿಯವರಾಗಿದ್ದಾರೆ. ಲಿಂಗರಾಜ ಕಾಲೇಜಿನಲ್ಲಿ ಬಿಎ ವ್ಯಾಸಂಗ ಮಾಡುತ್ತಿರುವ ಅದಿತಿ ಪ್ರತಾಪ ಜಾಧವ, ಬಿಕಾಂ ಓದುತ್ತಿರುವ ಅಂಜಲಿ ಹಿಂಡಲೇಗೇಕರ ಮತ್ತು ಉಜರೆ ಪ್ರಿಯಾಂಕಾ ಕಂಗ್ರಾಳಕರ ಅವರು ಫುಟ್ಬಾಲ್ ಮಹಿಳಾ ಮಿನಿ ವಿಶ್ವಕಪ್ ಗೆ ಆಯ್ಕೆಯಾಗಿದ್ದು ಒಂದು ವಾರ ಬೆಂಗಳೂರಿನಲ್ಲಿ ವಿಶೇಷ ತರಬೇತಿ ಪಡೆದಿದ್ದು ಇಂದು ದೆಹಲಿ ಮಾರ್ಗವಾಗಿ ಉಕ್ರೇನ್ ಗೆ ಪ್ರಯಾಣ ಬೆಳೆಸಲಿದ್ದಾರೆ. ಡಿಡಿ ನ್ಯೂಸ್ ನೊಂದಿಗೆ ಸಂತಸ ಹಂಚಿಕೊಂಡ ಪ್ರಿಯಾಂಕಾ ಕಂಗ್ರಾಳಕರ, ಭಾರತ ದೇಶವನ್ನು ಪ್ರತಿನಿಧಿಸುತ್ತಿದ್ದು ಬೆಳಗಾವಿಯಿಂದ ಮೊದಲ ಬಾರಿಗೆ ಆಯ್ಕೆಗೊಂಡಿದ್ದು ವಿಶ್ವಕಪ್ ತರುವ ಭರವಸೆ ತಮಗೆ ಇದೆ ಎಂದರು. ನಮ್ದಾ ಸರ್ ಮತ್ತು ರಮಾರಾವ್ ಸರ್ ಕೂಡ ತುಂಬ ಹೆಲ್ಪ್ ಮತ್ತು ನಮಗೆ ತುಂಬ ಇದು ಕೊಟ್ಟಿದ್ದಾರೆ, ಪ್ರಾಕ್ಟೀಸ್ ಎಲ್ಲ ಮಾಡಿಕೊಡ್ತಾರೆ. 2 hours ಮಾರ್ನಿಂಗ್ 2 hours ಮತ್ತು ಈವ್ನಿಂಗ್ 2 hours ನಾವು ಪ್ರಾಕ್ಟೀಸ್ ಮಾಡ್ತೀವಿ. ತುಂಬ ಕಡೆಯಿಂದ ಫಿನಾನ್ಸಿಯಲ್ ಇದು ಸಿಕ್ತು ಮತ್ತು ತುಂಬ ಕಡೆಯಿಂದ ಫಿನಾನ್ಸಿಯಲ್ ನಂದು ಪ್ರಾಬ್ಲಮ್ ಇದರಿಂದ ಫಿನಾನ್ಸಿಯಲ್ ಪ್ರಾಬ್ಲಮ್ ಎಲ್ಲ ಆಯ್ತು. ಭಾರತ ತಂಡದಲ್ಲಿ ಆಯ್ಕೆಯಾಗಿದ್ದಕ್ಕೆ ಸಂತಸ ಹಂಚಿಕೊಂಡ ಅಂಜಲಿ ಅವರ ತಂದೆ ಅನಿಲ ಹಿಂಡಾಲಗಾಕರ, ಅಂಜಲಿಗೆ ಪ್ರಾಥಮಿಕ ಶಾಲೆಯಲ್ಲಿ ಓದುವಾಗಿನಿಂದ ಫುಟ್ಬಾಲ್ನಲ್ಲಿ ಆಸಕ್ತಿ ಇತ್ತು, ಆಕೆಯ ಆಸಕ್ತಿಗೆ ತಕ್ಕಂತೆ ಸ್ಥಳೀಯವಾಗಿ ತರಬೇತಿ ನೀಡಲಾಗಿದೆ ಎಂದರು. रामाराव सर का उनको कोचिंग मिल गया, स्टेट तक उसका डिस्ट्रिक्ट में खेली है, स्टेट में खेली है, नेशनल 2 बार जाके आई है और फिर इंडियन लीग में भी खेलती रही. ತರಬೇತಿ ಶಿಕ್ಷಕ ರಾಮರಾವ್ ಅವರು ಬೆಳಗಾವಿಯಿಂದ ಆಯ್ಕೆಯಾಗಿರುವ 3 ಅಂಜಲಿ ಮತ್ತು ಅದಿತಿ ತಮ್ಮಿಂದ ನಿತ್ಯ ತರಬೇತಿ ಪಡೆದುಕೊಂಡಿದ್ದಾರೆ. ಕಠಿಣ ಪರಿಶ್ರಮಿಗಳಾದ ಇವರು ಮಿನಿ ಫುಟ್ಬಾಲ್ನಲ್ಲಿ ಗೆಲುವು ಸಾಧಿಸುವ ಭರವಸೆ ಇದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ.